ಶ್ರೀ ಸಾಯಿ ಸಚ್ಚರಿತ್ರೆ 50ನೇ ಅಧ್ಯಾಯ. ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಅಧ್ಯಾಯದಲ್ಲಿ ಕಾಕಾ ಸಾಹೇಬ್ ದೀಕ್ಷಿತ್, ಶ್ರೀ ಟೇಂಬೆ ಸ್ವಾಮಿ, ಬಲರಾಮ್ ದುರಂಧರ ಇವರ ಅನುಭವಗಳನ್ನು ಶ್ರೀ ಹೇಮಾಡಪಂತರು ವಿವರಿಸಿರುತ್ತಾರೆ. ದಾಭೋಲ್ಕರ್ ವಿರಚಿತ ಮೂಲ ಸಚ್ಚರಿತೆಯ 50ನೇ ಅಧ್ಯಾಯವು 39ನೇ ಅಧ್ಯಾಯದ ವಿಷಯವನ್ನೇ ಕುರಿತು ಪ್ರಸ್ತಾಪಿಸಿರುವುದರಿಂದ ಅದನ್ನು ಅದರೊಡನೆಯೇ ಸೇರಿಸಿ ಅದರ 51ನೇ ಅಧ್ಯಾಯವನ್ನು ಇಲ್ಲಿ 50ನೇ ಅಧ್ಯಾಯವನ್ನಾಗಿ ತೆಗೆದುಕೊಂಡಿದೆ. ಶ್ರೀಕೃಷ್ಣನಂತೆ ಗೀತಾಮೃತವನ್ನು ಬೋಧಿಸುತ್ತ ಭಕ್ತರ ಪಾಲಕರಾಗಿ ಅವರಿಗೆ ಸರ್ವಶಕ್ತಿಯನ್ನು ದಯಪಾಲಿಸುವ ಕರುಣಾಮಯಿ ಸಾಯಿ, ನಿನಗೆ ಜಯತು. ಓ ಸಾಯಿ, ಕೃಪಾದೃಷ್ಟಿಯಿಂದ ನೀನು ನಮ್ಮೆಡೆಗೆ ನೋಡಿ ನಮಗೆ ಆಶೀರ್ವದಿಸು. ಮಲಯಗಿರಿಯಲ್ಲಿ ಚಂದನ ಮರಗಳು ಉಷ್ಣತೆಯನ್ನು ಹೋಗಲಾಡಿಸುವಂತೆ, ಮಾನವನಿಗೆ ಸುಖ ಸಂತಸಗಳನ್ನು ಕೊಡಲು ಭೂಮಿಯ ಮೇಲೆ ಮಳೆಯಾಗುವಂತೆ, ಅಥವಾ ವಸಂತ ಋತುವಿನಲ್ಲಿ ಪರಮಾತ್ಮನ ಪೂಜೆಗೆ ಸುಮನ ಪ್ರಕಟವಾಗುವಂತೆ ಈ ಸಾಯಿ ಸಚ್ಚರಿತ್ರೆಯನ್ನು ಕೇಳುವವರಿಗೂ ಹೇಳುವವರಿಗೂ ಸುಖ ಶಾಂತಿಗಳು ದೊರಕುತ್ತವೆ. ಈ ಮಾತನ್ನು ನಿದರ್ಶಿಸುವ ಘಟನೆಯನ್ನು ಪರೀಕ್ಷಿಸೋಣ. ಕಾಕಾ ಸಾಹೇಬ್ ದೀಕ್ಷಿತ್. ಶ್ರೀ ಹರಿ ಸೀತಾರಾಮ್ ಅಥವಾ ಕಾಕಾ ಸಾಹೇಬ್ ದೀಕ್ಷಿತರು 1864ರಲ್ಲಿ ಜನ್ಮ ತಾಳಿದರು. ಅವರ ಪ್ರೈಮರಿ ವ್ಯಾಸಂಗವು ಖಂಡವಾದಲ್ಲಿಯೂ ಮತ್ತು ಹಿಂಗಿನ ಘಾಟನಲ್ಲಿಯೂ, ಸೆಕೆಂಡರಿ ವ್ಯಾಸಂಗವು ನಾಗ್ಪುರದಲ್ಲಿಯೂ ಆಯಿತು. ಉಚ್ಚ ವ್ಯಾಸಂಗಕ್ಕಾಗಿ ಅವರು ಮುಂಬೈಗೆ ಬಂದು ಮೊದಲು ವಿಲ್ಸನ್ ಕಾಲೇಜಿನಲ್ಲಿಯೂ, ನಂತರ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿಯೂ ವ್ಯಾಸಂಗ ಮಾಡಿದರು. ಪದವೀಧರರಾದ ನಂತರ 1883ರಲ್ಲಿ ಕಾಯ್ದೆ ಮತ್ತು ಸಾಲಿಸಿಟರ್ ಪರೀಕ್ಷೆ ಮಾಡಿಕೊಂಡು ಕೆಲವು ಕಾಲ ಮೆಸರ್ಸ್ ಲಿಟಲ್ ಅಂಡ್ ಕಂಪನಿಯಲ್ಲಿ ಸಾಲಿಸಿಟರ್ ಆಗಿ ಕೆಲಸ ಮಾಡಿದರು. ನಂತರ ತಮ್ಮದೇ ಆದ ಸಾಲಿಸಿಟರ್ ಸಂಸ್ಥೆ ಆರಂಭಿಸಿದರು. 1909ರ ತನಕ ಅವರಿಗೆ ಬಾಬಾ ಅವರ ಹೆಸರೇ ಗೊತ್ತಿರಲಿಲ್ಲ. ನಂತರ ಅವರು ಲೋನಾವಳದಲ್ಲಿ ತಂಗಿದ್ದಾಗ ತಮ್ಮ ಹಳೆಯ ಸ್ನೇಹಿತರಾದ ಶ್ರೀ ನಾನಾ ಸಾಹೇಬ್ ಚಾಂದೂರ್ಕರ್ ಅವರ ಸಂಪರ್ಕವಾಗಿ ಬಾಬಾ ಅವರ ಪರಮ ಭಕ್ತರಾದರು. ಅದು ಹೇಗೆ ಎಂಬುದನ್ನು ನೋಡೋಣ. 1909ರಲ್ಲಿ ದೀಕ್ಷಿತ್ ಮತ್ತು ಚಾಂದೂರ್ಕರ್ ಅವರು ಭೇಟಿಯಾಗಿ ಇಬ್ಬರು ಮಾತನಾಡುತ್ತಾ ಕುಳಿತಿದ್ದರು. ಆಗ ಕಾಕಾ ಅವರು ತಾವು ಲಂಡನ್ನಿನಲ್ಲಿ ರೈಲು ಹತ್ತುವಾಗ ಕಾಲು ಜಾರಿ ಅಪಘಾತ ಹೇಗೆ ಸಂಭವಿಸಿತು ಎಂಬುದನ್ನು ವಿವರಿಸಿದರು. ಎಷ್ಟೋ ಚಿಕಿತ್ಸೆ ಮಾಡಿಸಿಕೊಂಡರೂ ಸಹ ಕಾಲು ಸರಿ ಹೋಗಿರಲಿಲ್ಲ ಎಂದು ಹೇಳಿದರು. ಆಗ ನಾನಾ ಅವರು ಕಾಕಾ ಅವರ ಕಾಲು ನೋವು ಗುಣವಾಗಿ ಕುಂಟುವುದು ತಪ್ಪಬೇಕಾದರೆ ಶ್ರೀ ಸದ್ಗುರು ಸಾಯಿಬಾಬಾ ಅವರ ದರ್ಶನ ಪಡೆಯಲು ಹೇಳಿದರು. ಅವರು ಬಾಬಾ ಅವರ ಬಗ್ಗೆ ಸಮಸ್ತ ವಿಷಯಗಳನ್ನು ತಿಳಿಸಿದರು. ಅವರು ನನ್ನ ಭಕ್ತರು ಎಲ್ಲೇ ದೂರದಲ್ಲಿ ಸಪ್ತ ಸಮುದ್ರಗಳ ಆಚೆ ಇರಲಿ, ಅವರನ್ನು ಗುಬ್ಬಿಯ ಕಾಲಿಗೆ ಹುಡುಗರು ದಾರ ಕಟ್ಟಿ ಎಳೆಯುವಂತೆ ನಾನು ಅವರನ್ನು ಬರಮಾಡಿಕೊಳ್ಳುತ್ತೇನೆ ಎಂಬ ವಚನವನ್ನು ಹೇಳಿದರು. ಆಗ ಕಾಕಾ ಅವರು ಇದನ್ನು ಕೇಳಿ ಸಂತಸದಿಂದ ಬಾಬಾ ಅವರಲ್ಲಿಗೆ ಹೋಗಿ ಅವರ ದರ್ಶನ ಪಡೆದು, ಈ ಕಾಲಿನ ಕುಂಟತನ ಗುಣವಾಗದಿದ್ದರೂ ಅಡ್ಡಿಯಿಲ್ಲ, ಆದರೆ ನನ್ನ ಚಪಲ ಬುದ್ಧಿಯನ್ನು ಸ್ಥಿಮಿತಗೊಳಿಸಿ ನನಗೆ ನಿತ್ಯಾನಂದವನ್ನು ದೊರೆಸಿಕೊಡುವಂತೆ ಪ್ರಾರ್ಥಿಸುತ್ತೇನೆ ಎಂದರು. ಇದಾದ ಕೆಲವು ಕಾಲದ ನಂತರ ಕಾಕಾ ಸಾಹೇಬರು ಮುಂಬಯಿಯ ಶಾಸನಸಭೆಯಲ್ಲಿ ಸದಸ್ಯತ್ವದ ಮತ ಪಡೆಯಲು ಅಹಮದ್ ನಗರಕ್ಕೆ ಬಂದು ಸರ್ದಾರ್ ಕಾಕಾ ಸಾಹೇಬ್ ಮಿರಿಕರ್ ಒಡನೆ ತಂಗಿದ್ದರು. ಆ ಸಮಯದಲ್ಲಿ ಸರಿಯಾಗಿ ಕೊಪ್ಪರಗಾಂವದಲ್ಲಿ ಮಾಮಲೆದಾರರಾಗಿದ್ದ ಕಾಕಾ ಸಾಹೇಬರ ಪುತ್ರ ಶ್ರೀ ಬಾಳಾಸಾಹೇಬ್ ಮಿರ್ಕರ್ ಅವರು ಅಲ್ಲಿಗೆ ಬಂದರು. ಚುನಾವಣೆ ಕೆಲಸದ ನಂತರ ಕಾಕಾ ಅವರು ಶಿರ್ಡಿಗೆ ಹೋಗಬೇಕೆಂದು ಯೋಚಿಸಿದ್ದರು. ದೀಕ್ಷಿತರ ಜೊತೆಗೆ ಯಾರನ್ನು ಕಳುಹಿಸಬೇಕೆಂದು ಮಿರಿಕರ್ ಅವರು ಯೋಚಿಸುತ್ತಿದ್ದರು. ಆಗ ಶಿರ್ಡಿಯಲ್ಲಿ ಆಗಲೇ ಬಾಬಾ ಇವರ ಆಗಮನವನ್ನು ಕಾಯುತ್ತಿದ್ದರು. ಶ್ಯಾಮ್ ಅವನಿಗೆ ಅಹಮದ್ ನಗರದಿಂದ ಅವರ ಮಾವನಿಂದ ಅವರ ಪತ್ನಿಗೆ, ಅಂದರೆ ಶ್ಯಾಮ್ ಅವರ ಅತ್ತೆಗೆ, ಆರೋಗ್ಯ ತೀರ ಹದಗಟ್ಟಿದೆ ಎಂದು ತಂತಿ ಬಂದಿತು. ಶ್ಯಾಮ್ ಅವರು ಕೂಡಲೇ ಬಾಬಾ ಅವರ ಅಪ್ಪಣೆ ಪಡೆದು ಅಹಮದ್ ನಗರಕ್ಕೆ ಅತ್ತೆಯನ್ನು ನೋಡಿ ಗುಣಮುಖವಾಗಿದ್ದನ್ನು ಕಂಡು ಸಂತಸ ಪಟ್ಟರು. ನಾನಾ ಸಾಹೇಬ್ ಪಾನ್ಸೆ ಮತ್ತು ಅಪ್ಪ ಸಾಹೇಬ್ ಗದ್ರೆಯವರು ಅಹಮದ್ ನಗರದಲ್ಲಿ ಆಗ ನಡೆದಿದ್ದ ಕುದುರೆಗಳ ಪ್ರದರ್ಶನಕ್ಕೆ ಹೋಗುವಾಗ ದಾರಿಯಲ್ಲಿ ಶ್ಯಾಮ್ ಅವರನ್ನು ಸಂಧಿಸಿ ಕಾಕಾ ಸಾಹೇಬ್ ಮಿರಿಕರ್ ಅವರ ಮನೆಗೆ ಹೋಗಿ ಶಿರಡಿಗೆ ಹೋಗುವಾಗ ಕಾಕಾ ಸಾಹೇಬ್ ದೀಕ್ಷಿತರನ್ನು ಕರೆದುಕೊಂಡು ಹೋಗಿ ಎಂದರು. ಸಾಯಂಕಾಲ ಶ್ಯಾಮ್ ಮತ್ತು ಮಿರಿಕರ್ ಅವರ ಮನೆಗೆ ಬಂದರು. ಕಾಕಾ ಸಾಹೇಬರ ಪರಿಚಯವಾಯಿತು. ಶ್ಯಾಮ್ ಮತ್ತು ಕಾಕಾ ಸಾಹೇಬ್ ದೀಕ್ಷಿತ್ ಇಬ್ಬರು ರಾತ್ರಿ 10 ಗಂಟೆಗೆ ರೈಲಿನಲ್ಲಿ ಕೊಪ್ಪರಗಾಮಕ್ಕೆ ಪ್ರಯಾಣ ಮಾಡಬೇಕೆಂದು ನಿಶ್ಚಿತವಾಯಿತು. ಇದಾದ ನಂತರ ಒಂದು ವಿಸ್ಮಯಕರವಾದ ಸಂಗತಿ ನಡೆಯಿತು. ಬಾಳಾ ಸಾಹೇಬರು ಬಾಬಾ ಅವರನ್ನು ಫೋಟೋಕ್ಕೆ ಹಾಕಿದ್ದ ತೆರೆಯನ್ನು ತೆರೆದು ಕಾಕಾ ದೀಕ್ಷಿತರಿಗೆ ತೋರಿಸಿದರು. ಶಿರಡಿಗೆ ಹೋಗಿ ಕಾಣಬೇಕೆಂದಿದ್ದ ಬಾಬಾ ಅವರು ಆಗಲೇ ಫೋಟೋದ ರೂಪದಲ್ಲಿ ಈ ಸಂದರ್ಭದಲ್ಲಿ ತಮ್ಮನ್ನು ಸ್ವಾಗತಿಸುತ್ತಿದ್ದಾರೆಂದು ಕಾಕಾ ದೀಕ್ಷಿತ್ ಭಾವಿಸಿದರು. ಆ ಫೋಟೋ ಮೇಘಾ ಅವರಿಗೆ ಸೇರಿದ್ದಿತ್ತು. ಅದರ ಗಾಜು ಒಡೆದು ಹೋದುದರಿಂದ ಮೇಘಾ ಅದನ್ನು ಸರಿಪಡಿಸುವುದಕ್ಕಾಗಿ ಶ್ಯಾಮ್ ಅವರ ಕೈಯಲ್ಲಿ ಕೊಟ್ಟು ಅಹಮದ್ ನಗರಕ್ಕೆ ಕಳಿಸಿದ್ದರು.
ಅದು ಸರಿಯಾಗಿ ಕಾಕ ಮತ್ತು ಶ್ಯಾಮ್ ಅವರ ಸಂಗಡ ಶಿರಡಿಗೆ ಹೊರಟಿತು. 10 ಗಂಟೆಗೆ ಮುಂಚಿತವಾಗಿಯೇ ರೈಲ್ವೆ ನಿಲ್ದಾಣ ಸೇರಿ ಟಿಕೆಟ್ ಪಡೆದಿದ್ದಾಯಿತು. ರೈಲು ಗಾಡಿ ಬಂದಿತು. 2ನೇ ತರಗತಿಯ ಬಂಡಿಯಲ್ಲಿ ಸ್ಥಳವೇ ಇರಲಿಲ್ಲ. ಅದೃಷ್ಟವಶಾತ್ ಆ ರೈಲಿನ ಗಾರ್ಡು ಕಾಕಾ ಸಾಹೇಬರಿಗೆ ಪರಿಚಯವಾದ್ದರಿಂದ ಅವರು 1ನೇ ತರಗತಿಯಲ್ಲಿ ಅವಳಿಗೆ ಸ್ಥಳ ದೊರಕಿಸಿ ಕೊಟ್ಟರು. ಹೀಗೆ ಪ್ರಯಾಣ ಮಾಡಿ ಇಬ್ಬರು ಕೊಪ್ಪರಗಾಂವದಲ್ಲಿ ಇಳಿದರು. ಅಲ್ಲಿ ಶಿರಡಿಗೆ ಹೊರಡಲು ಅನುವಾಗಿದ್ದ ನಾನಾ ಸಾಹೇಬರನ್ನು ಕಾಕಾ ಅಕಸ್ಮಾತ್ ಆಗಿ ಸಂಧಿಸಿದರು. ಆಗ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಕಾಕಾ ಮತ್ತು ನಾನಾ ಪರಸ್ಪರ ಅಲಂಗಿಸಿ ಪವಿತ್ರವಾದ ಗೋದಾವರಿ ತೀರ್ಥದಲ್ಲಿ ಮಿಂದು ಶಿರಡಿಗೆ ಹೊರಟರು. ಅಲ್ಲಿಂದ ಬಂದ ನಂತರ ಬಾಬಾ ಅವರ ದರ್ಶನ ಪಡೆದರು. ಆ ಕ್ಷಣದಲ್ಲಿ ಅವರ ಮನಸ್ಸು ಕರಗಿ ನೇತ್ರಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು. ಆಗ ಬಾಬಾ ಅವರನ್ನು ಕುರಿತು, ನಿಮ್ಮನ್ನೇ ಎದುರು ನೋಡುತ್ತಿದ್ದೆ, ಆದ್ದರಿಂದಲೇ ಶ್ಯಾಮನನ್ನು ಕಳಿಸುತ್ತಿದ್ದೆ ಎಂದರು. ಆ ನಂತರ ಕಾಕಾ ಅವರು ಅನೇಕ ವರ್ಷಗಳ ಕಾಲ ಬಾಬಾ ಅವರೊಡನೆ ಇದ್ದರು. ಅವರು ಶಿರಡಿಯಲ್ಲಿ ಒಂದು ವಾಡ ಕಟ್ಟಿಸಿ ಹೆಚ್ಚು ಕಡಿಮೆ ಶಿರಡಿಯಲ್ಲೇ ವಾಸ ಮಾಡತೊಡಗಿದರು. ಬಾಬಾ ಅವರಿಂದ ಪಡೆದ ಅನುಭವಗಳು ಸಾವಿರಾರು, ಆದ್ದರಿಂದ ಅವೆಲ್ಲವನ್ನೂ ಇಲ್ಲಿ ವಿವರಿಸಲು ಅಸಾಧ್ಯ. ಆದುದರಿಂದ ವಾಚಕರು ಸಾಯಿಲೀಲಾ ಪತ್ರಿಕೆಯ 12ನೇ ಸಂಪುಟದ 6ರಿಂದ 9ನೇ ಸಂಚಿಕೆಗಳನ್ನು ಓದಬಹುದು. ಕೊನೆಯಲ್ಲಿ ನಿನ್ನನ್ನು ವಿಮಾನದಲ್ಲಿ ಅಂದರೆ ಕರೆದುಕೊಂಡು ಹೋಗುತ್ತೇನೆ, ಅಂದರೆ ನಿರಾಯಾಸವಾದ ಮರಣ ಕೊಡುತ್ತೇನೆ ಎಂದು ಬಾಬಾ ಅವರು ಕಾಕಾ ಸಾಹೇಬ್ ದೀಕ್ಷಿತರಿಗೆ ಹೇಳಿದ್ದರು. ಇದು ನಿಜವಾಯಿತು. 1926ನೇ ಜುಲೈ 5ನೇ ತಾರೀಕು ಅವರು ಹೇಮಾಡ್ ಪಂತರೊಡನೆ ಬಾಬಾ ಅವರ ಬಗ್ಗೆ ಮಾತಾಡುತ್ತಾ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಆಗ ಒಮ್ಮೆಲೆ ಅವರು ಬಾಬಾ ಅವರಲ್ಲಿ ಶೀಘ್ರರಾಗಿ ಧ್ಯಾನಾಸಕ್ತರಾದಂತೆ ತೋರಿತು. ಕೂಡಲೇ ಅವರು ನಿರಾಯಾಸವಾಗಿ ತಮ್ಮ ತಲೆಯನ್ನು ಹೇಮಾಡ ಪಂತರ ಭುಜದ ಮೇಲೆ ಇಟ್ಟು ಇಹಲೋಕವನ್ನು ತ್ಯಜಿಸಿದರು. ಹೇಮ್ವೆ ಸ್ವಾಮಿ, ಈಗ ಸಂತರು ಹೇಗೆ ಪರಸ್ಪರ ಭಾತೃ ಪ್ರೇಮದಿಂದ ಇರುತ್ತಾರೆ ಎಂಬುದನ್ನು ಪರಿಶೀಲಿಸೋಣ. ಒಂದು ಸಾರಿ ಟೆಂಬೇಸ್ವಾಮಿ ಎಂದು ಪ್ರಸಿದ್ಧವಾದ ಶ್ರೀ ವಾಸುದೇವಾನಂದ ಸರಸ್ವತಿ ಅವರು ಗೋದಾವರಿ ತೀರದಲ್ಲಿ ರಾಜಮಹೇಂದ್ರಿಯಲ್ಲಿ ತಂಗಿದ್ದರು. ಅವರು ದತ್ತಾತ್ರೇಯರ ಉಪಾಸಕರಾಗಿದ್ದರು. ಮಹಾಜ್ಞಾನಿಗಳು, ಯೋಗ ಸಂಪನ್ನರು ಆಗಿದ್ದರು. ನಾಂಡೇಡದ ಪುಂಡಲೀಕರಾವ್ ವಕೀಲರು ಅವರನ್ನು ಕಾಣಲು ತಮ್ಮ ಸ್ನೇಹಿತರೊಂದಿಗೆ ಹೊರಟರು. ಅವರ ದರ್ಶನ ಪಡೆದು ಸಂಭಾಷಣೆ ಮಾಡುತ್ತಿದ್ದಾಗ ಶ್ರೀ ಸಾಯಿಬಾಬಾ ಅವರ ವಿಷಯವೂ ಬಂತು. ಬಾಬಾ ಅವರ ಹೆಸರು ಕೇಳಿದೊಡನೆ ಸ್ವಾಮೀಜಿ ಅವರು ಅಲ್ಲಿಯೇ ನಮಸ್ಕಾರ ಮಾಡಿ ಒಂದು ತೆಂಗಿನಕಾಯಿ ಒಂದನ್ನು ಕೊಟ್ಟು, ಇದನ್ನು ನನ್ನ ಸಹೋದರ ಶ್ರೀ ಸಾಯಿಬಾಬಾ ಅವರಿಗೆ ಅರ್ಪಿಸಿ ಮತ್ತು ನನ್ನನ್ನು ಮರೆಯದೇ ಪ್ರೀತಿಸುತ್ತೀರಿ ಎಂದು ಹೇಳಿರಿ ಎಂದು ತಿಳಿಸಿ ಪುಂಡಲೀಕ್ ರಾವ್ ಅವರಿಗೆ ಕೊಟ್ಟರು. ಸ್ವಾಮಿಗಳು ಸಾಮಾನ್ಯರಾಗಿ ಇತರರಿಗೆ ತಲೆಬಾಗುವುದಿಲ್ಲ, ಆದರೆ ಬಾಬಾ ಅವರ ವಿಷಯವೇ ಬೇರೆ. ಪುಂಡಲೀಕ ರಾವ್ ಅವರು ಒಪ್ಪಿದರು. ಟೆಂಬೆ ಸ್ವಾಮಿಗಳು ಬಾಬಾ ಅವರನ್ನು ಸಹೋದರರೆಂದು ಕರೆದುದು ಸರಿ, ಏಕೆಂದರೆ ಸ್ವಾಮೀಜಿಯವರು ಸಹ ಶಾಸ್ತ್ರ ಸಮ್ಮತವಾದ ಧ್ವನಿಯಲ್ಲಿ ಸದಾ ಅಗ್ನಿಯನ್ನು ಉರಿಸುತ್ತಿದ್ದರು. 1 ತಿಂಗಳ ಒಳಗಾಗಿ ಪುಂಡಲೀಕ ರಾವ್ ಅವರು 4 ಜನ ಮಿತ್ರರೊಂದಿಗೆ ತೆಂಗಿನಕಾಯಿ ತೆಗೆದುಕೊಂಡು ಶಿರಡಿಗೆ ಬಂದರು. ಮನಮಾಡದಲ್ಲಿ ಇಳಿದಾಗ ಬಹಳ ಬಾಯಾರಿಕೆ ಆದುದರಿಂದ ಹತ್ತಿರದಲ್ಲಿದ್ದ ಹಳ್ಳಕ್ಕೆ ಹೋಗಿ ನೀರು ಕುಡಿಯಲು ಹೋದರು. ಬರಿದಾದ ಹೊಟ್ಟೆ ಇದ್ದಾಗ ನೀರು ಕುಡಿಯಬಾರದೆಂದು ಖಾರದ ಅವಲಕ್ಕಿಯನ್ನು ತಿನ್ನಲು ಆರಂಭ ಮಾಡಿದರು. ಅದರ ಜೊತೆಗೆ ತೆಂಗಿನಕಾಯಿ ಸೇರಿಸಿ ತಿಂದರೆ ಒಳ್ಳೆಯದೆಂದು ಕೆಲವರು ಹೇಳಿದರು. ಅದರಂತೆ ತೆಂಗಿನಕಾಯಿ ಒಡೆದು ಚೂರು ಚೂರು ಮಾಡಿ ಅವಲಕ್ಕಿಯಲ್ಲಿ ಬೆರೆಸಿದರು. ಈ ತೆಂಗಿನಕಾಯಿಯನ್ನು ಟೆಂಬೆ ಸ್ವಾಮಿಯವರು ಬಾಬಾ ಅವರಿಗೆ ಕೊಟ್ಟಿದ್ದರು. ಶಿರಡಿ ಸಮೀಪಿಸುತ್ತಲೇ ಆ ತೆಂಗಿನಕಾಯಿಯ ನೆನಪಾಯಿತು. ಹೆದರಿಕೆಯಿಂದ ನಡುಗುತ್ತಾ ಅವರು ಬಾಬಾ ಅವರ ಮುಂದೆ ನಿಂತರು. ಈ ಮೊದಲೇ ಬಾಬಾ ಅವರಿಗೆ ಈ ವಿಷಯ ತಿಳಿದಿತ್ತು. ಆದುದರಿಂದ ಕೂಡಲೇ ಅವರು ಪುಂಡಲೀಕ ರಾವ್ ಅವರನ್ನು ಕುರಿತು, ನನ್ನ ಬಂಧುವಿನಿಂದ ತಂದ ವಸ್ತುವನ್ನು ನನಗೆ ಕೊಡು ಎಂದರು. ಆಗ ಪುಂಡಲೀಕ ರಾವ್ ಅವರು ಬಾಬಾ ಅವರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು ತಮ್ಮ ಅಪರಾಧಕ್ಕೆ ನೊಂದುಕೊಂಡು ಅವರಲ್ಲಿ ಕ್ಷಮೆ ಬೇಡಿದರು. ಅದಕ್ಕೆ ಬದಲಾಗಿ ಬೇರೆಂದು ತೆಂಗಿನಕಾಯಿಯನ್ನು ತರುವೆನು ಎಂದು ಹೇಳಿದರು. ಆದರೆ ಬಾಬಾ ಅವರು ನಿರಾಕರಿಸಿ, ಆ ತೆಂಗಿನಕಾಯಿಯ ಬೆಲೆ ಸಾಮಾನ್ಯವಾದ ತೆಂಗಿನಕಾಯಿಯ ಬೆಲೆಗಿಂತ ಮಿಗಿಲಾದುದು, ಆ ಫಲದ ಯೋಗ್ಯತೆ ಬೇರೆ ಯಾವುದಕ್ಕೂ ಬರಲಾರದು ಎಂದು ಹೇಳಿ, ನೀನು ಚಿಂತಿಸಬೇಡ, ಶ್ರೀಫಲ ಮುಟ್ಟಿಸುವ ಕಾರ್ಯ ನಿನ್ನ ಅಭಿಲಾಷೆಯಂತೆ ನಿನಗೆ ವಹಿಸಲ್ಪಟ್ಟಿತು. ಕೊನೆಗೆ ನೀವು ದಾರಿಯಲ್ಲಿ ಅದನ್ನು ತಿಂದು ಬಿಟ್ಟಿರಿ, ಈಗ ನಿನಗೇಕೆ ಅದರ ಹೊಣೆ ಎಂದು ಹೇಳಿದರು. ಸತ್ಕರ್ಮವಾಗಲಿ ದುಷ್ಕರ್ಮವಾಗಲಿ ಅದರ ಹೊಣೆ ನಿನಗೆ ಬೇಡ, ಅಹಂಭಾವವನ್ನು ತ್ಯಜಿಸು, ಆಗ ನಿನ್ನ ಪಾರಮಾರ್ಥಿಕ ಪ್ರಗತಿ ತ್ವರಿತಗೊಳ್ಳುತ್ತದೆ ಎಂದರು. ಬಾಳಾರಾಮ್ ಧುರಂಧರ್. ಪಾಠಾರೆ ಪ್ರಭು ಕುಲಕ್ಕೆ ಸೇರಿದ ಶ್ರೀಯುತ ಬಾಳಾರಾಮ್ ಧುರಂಧರ್ ಅವರು ಕೆಲವು ಕಾಲ ಮುಂಬೈ ಪ್ರಾಂತದ ಹೈಕೋರ್ಟ್ ಅಡ್ವೊಕೇಟ್ ಆಗಿ ನಂತರ ಸರ್ಕಾರಿ ಲಾ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದರು. ಅವರು ಬಹಳ ಧಾರ್ಮಿಕ ಮತ್ತು ಭಗವತ್ ಭಕ್ತರ ಕುಟುಂಬ. ಅವರು ಸಾಮಾಜಿಕ ವಿಷಯಗಳ ಬಗ್ಗೆ ಅನೇಕ ಗ್ರಂಥಗಳನ್ನು ಬರೆದರು. ಅನಂತರ ಅವರು ತಮ್ಮ ಗಮನವನ್ನು ಧಾರ್ಮಿಕ ಮತ್ತು ಪಾರಮಾರ್ಥಿಗಳ ವಿಷಯ ಕಡೆಗೆ ಹರಿಸಿದರು. ಭಗವದ್ಗೀತೆಯನ್ನು, ಜ್ಞಾನೇಶ್ವರಿಯನ್ನು, ವೇದಾಂತ ಮತ್ತು ಇನ್ನುಳಿದ ಆಧ್ಯಾತ್ಮಿಕ ಕೃತಿಗಳನ್ನು ಓದಿದರು. ಅವರು ಪಂಢರಪುರದ ವಿಠಲನ ಪರಮ ಭಕ್ತರಾಗಿದ್ದರು. ಸುಮಾರು 1912ರಲ್ಲಿ ಅವರಿಗೆ ಬಾಬಾ ಅವರ ಸಂಪರ್ಕವಾಯಿತು.
ಇದಕ್ಕೆ 6 ತಿಂಗಳ ಹಿಂದೆ ಅವರ ಸಹೋದರ ಬಾಬುಲ್ಜಿಯವರು ವಾಮನ್ ರಾವ್ ಅವರ ಜೊತೆಗೆ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದಿದ್ದರು. ಅವರು ತಮ್ಮ ಅನುಭವಗಳನ್ನು ಬಾಳಾರಾಮ್ ಅವರಿಗೂ ಮತ್ತಿತರಿಗೂ ಹೇಳಿದರು. ಆಗ ಎಲ್ಲರೂ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ನಿರ್ಧಾರ ಮಾಡಿದರು. ಅವರು ಶಿರಡಿಗೆ ಬರುವುದಕ್ಕೆ ಮುಂಚೆಯೇ ಬಾಬಾ ಅವರು, ಈ ದಿನ ನನ್ನ ದರ್ಬಾರದ ಅನೇಕ ಜನರು ಬರುತ್ತಾರೆ ಎಂದು ಹೇಳಿದರು. ಧುರಂಧರ ಸಹೋದರರು ಇದನ್ನು ಇತರರಿಂದ ಕೇಳಿ ತಮ್ಮ ಆಗಮನವನ್ನು ಅವರಿಗೆ ತಿಳಿಸಿರಲಿಲ್ಲ. ಆದರೂ ಇದು ಹೇಗೆ ಅವರಿಗೆ ಗೊತ್ತಾಯಿತು ಎಂದು ಆಶ್ಚರ್ಯಚಕಿತರಾದರು. ಎಲ್ಲರೂ ಬಾಬಾ ಅವರಿಗೆ ನಮಸ್ಕಾರ ಮಾಡಿ ಕುಳಿತರು. ಆಗ ಬಾಬಾ ಅವರು, ನಾನು ಈ ಹಿಂದೆ ಹೇಳಿದ ನನ್ನ ದರ್ಬಾರಿನ ಜನ ಇವರೇ ಎಂದು ಹೇಳಿ ಧುರಂಧರ ಸಹೋದರರನ್ನು ಕುರಿತು, ಈ ಹಿಂದಿನ 60 ಜನ್ಮಗಳಿಂದ ನಾವು ಚಿರಪರಿಚಿತರು ಎಂದರು. ಎಲ್ಲರೂ ನಮ್ರತೆಯಿಂದ ಕೈಜೋಡಿಸಿ ಬಾಬಾ ಅವರ ಪಾದಗಳನ್ನು ಎವೆಯಿಕ್ಕದೆ ನೋಡುತ್ತಿದ್ದರು. ಸಾತ್ವಿಕ ಗುಣಗಳಾದ ಕಣ್ಣೀರು, ರೋಮಾಂಚನ, ಗದ್ಗದ ಕಂಠ ಇವುಗಳಿಂದ ಅವರು ಮನಸ್ಸೋತು ಆನಂದ ಭರಿತರಾದರು. ನಂತರ ಅವರು ತಮ್ಮ ನಿವಾಸಕ್ಕೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಪುನಃ ಮಸೀದಿಗೆ ಬಂದರು. ಬಾಳಾರಾಮ್ ಅವರು ಬಾಬಾ ಅವರ ಬಳಿಗೆ ಬಂದು ಅವರ ಪಾದ ಸಂವಾದನೆ ಮಾಡುತ್ತಾ ಕುಳಿತರು. ಮುಖ ಸೇದುತ್ತಿದ್ದ ಬಾಬಾ ಅವರು ಅದನ್ನು ಬಾಳಾರಾಮ್ ಅವರಿಗೂ ಸೇದುವಂತೆ ಹೇಳಿದರು. ಬಾಳಾರಾಮ್ ಅವರಿಗೆ ಹುಕ್ಕ ಸೇದುವ ಅಭ್ಯಾಸವಿರಲಿಲ್ಲ. ಆದರೂ ಅದನ್ನು ಒಂದು ಸಾರಿ ಎಳೆದು ನಮ್ರತೆಯಿಂದ ಹಿಂದಿರುಗಿಸಿದರು. ಬಾಳಾರಾಮ್ 6 ವರ್ಷಗಳಿಂದ ದಮ್ಮಿನಿಂದ ನರಳುತ್ತಿದ್ದರು. ಹುಕ್ಕ ಸೇದಿದಂದಿನಿಂದ ಅವರ ರೋಗ ಪೂರ್ಣವಾಗಿ ಗುಣವಾಯಿತು. ಆದರೆ 6 ವರ್ಷಗಳ ನಂತರ ಪುನಃ ಕೆಮ್ಮು ಬಂದಿತು. ಅಂದೇ ಬಾಬಾ ಅವರ ಮಹಾಸಮಾಧಿ ಹೊಂದಿದ್ದರು. ಈ ಧುರಂಧರ ಬಂಧುಗಳು ಶಿರಡಿಗೆ ಬಂದ ದಿನ ಗುರುವಾರ. ಅಂದು ಚಾವಡಿ ಮೆರವಣಿಗೆ ನಡೆದಿತ್ತು. ಅದನ್ನು ನೋಡುವ ಸುಯೋಗ ಅವರಿಗೆ ಲಭಿಸಿತು. ಚಾವಡಿ ಆರತಿ ಸಮಾರಂಭದಲ್ಲಿ ಬಾಳಾರಾಮ್ ಅವರು ಬಾಬಾ ಅವರ ವದನಾರವಿಂದದಲ್ಲಿ ಪಾಂಡುರಂಗನ ಪ್ರತಿಭೆಯನ್ನು ಕಂಡರು. ಮರುದಿನ ಕಾಕಡ ಆರತಿ ಸಮಯದಲ್ಲಿಯೂ ಅದೇ ರೀತಿ ಕಂಡರು. ಬಾಳಾರಾಮ್ ಧುರಂಧರ್ ಅವರು ಮಹಾರಾಷ್ಟ್ರದ ಪ್ರಸಿದ್ಧ ಸಂತರಾದ ಶ್ರೀ ತುಕಾರಾಮ್ ಅವರ ಜೀವನ ಚರಿತ್ರೆಯನ್ನು ಮರಾಠಿಯಲ್ಲಿ ಬರೆದಿರುತ್ತಾರೆ. ಆದರೆ ಅವರು ಅದರ ಪ್ರಕಟಣೆಯನ್ನು ನೋಡಲು ಜೀವಿಸಿರಲಿಲ್ಲ. ಅನಂತರ 1928ರಲ್ಲಿ ಅವರ ಸಹೋದರರು ಅದನ್ನು ಪ್ರಕಟಿಸಿದರು. ಅದರಲ್ಲಿ ಬಾಳಾರಾಮ್ ಧುರಂಧರ್ ತಮ್ಮ ಅನುಭವಗಳನ್ನು ಉಲ್ಲೇಖಿಸಿದ್ದಾರೆ. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 50ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜಯ.